ಸ್ಪಾಟ್ ಶೂಟಿಗೆ ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿ ಇದೀವಿ ನಾವು. ಲಾಟ್ರಿ ಹುಡುಗಿರೆಲ್ಲ ನಿನ್ನೂ ನೋಡ್ತಾರೆ, ಬಾ ಮುಖ ತೋರ್ಸು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಜಾಕ್ ಪಾಟ್ ಪ್ರೋಮೋ ಶೂಟ್ ಆದ್ಮೇಲೆ ಜಾಕ್ ಪಾಟ್ ಶೂಟಿಗೆ ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿ ಇದೀವಿ ನಾವು. ಇನ್ನು 2 ದಿನ ಶೂಟ್ ಮಾಡಿದ್ರೆ ಜಾಕ್ ಪಾಟ್ ಶೋನೇ ಮುಗಿಯುತ್ತೆ. ಈ ಟೈಮಲ್ಲಿ ವ್ಲಾಗ್ ಮಾಡ್ತಾ ಇದೀನಿ. ಅಂಡ್ ಇವತ್ತು ಅನ್ಫಾರ್ಚುನೇಟ್ಲಿ 20 ನಿಮಿಷ ಮಲಗಿರೋದು. ಅಂಡ್ ವಂದನ ಎಷ್ಟೊತ್ತು ಮಲಗಿರೋದು? ಮಲ್ಗೇ ಇಲ್ಲ. ಸೊ ಇವ್ರು ನನ್ನ ಮೇಕಪ್ ಆರ್ಟಿಸ್ಟ್ ಅಂದರೆ ಇವರು ಮತ್ತು ರೋಹಿಣಿ, ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ. ಇವತ್ತು ರೋಹಿಣಿ ಇಲ್ಲ, ಸೊ ವಂದನ 4 ಲುಕ್ಸ್ ಮಾಡಬೇಕು. ಅಂಡ್ ಇದೆಲ್ಲದಕ್ಕೂ ಸಾಥ್ ಕೊಡಬೇಕಾಗಿರೋದು ಮಿಸ್ಟರ್ ಸೂರ್ಯ ಅವರೇ ರೋಲ್ ಮಾಡ್ತಾ ಇರೋದು. ಅಂಡ್ ವಂದನಾಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅಂತ ಶ್ಯಾಡೋ ಬಂದಿದ್ದೀನಿ ಇವತ್ತು ಮನೆಯಿಂದ. ಸೊ ಶ್ಯಾಡೋ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರ. 4 ಎಪಿಸೋಡ್, 20 ನಿಮಿಷ ನಿದ್ದೆ ಅಲ್ಲಿ ದೇವ್ರಾಣಿಗೂ ಗೊತ್ತಿಲ್ಲ. ಅಂಡ್ ಈ 4 ಎಪಿಸೋಡ್ ಏನ್ ಮಾಡ್ತೀವಿ, ಇದನ್ನ 1 ಟೆಲಿಕಾಸ್ಟ್ ಅಲ್ಲಿ ನೋಡ್ತೀವಿ. ವಾರಕ್ಕೆ 1 ಎಪಿಸೋಡ್ ತರ. ಸೊ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ಸ್ ನಾವು, ರೆಡಿ ಆಗ್ತಾ ಇದೀವಿ. ಯಾಕಂದ್ರೆ ಟೈಮ್ ಇಲ್ಲ, 1 ಜಾಸ್ತಿ ಮಾತಾಡ್ತಾರೆ. 1 ಮೈಂಡ್ ವಾಯ್ಸ್ ಎಲ್ಲ ಬೈಕೋತಿರ್ತಾರೆ, 1 ಕೊಟ್ಬಿಟ್ಟು ಇವರು ವ್ಲಾಗ್ ಮಾಡ್ಕೊಂಡು ಕೂತ್ಕೋತಾರೆ ಅಂತ. ಸೊ ರೆಡಿ ಆಗ್ತಾ 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 ಮಾತಾಡ್ತಾ ಆಮೇಲೆ ಸಿಗೋಣ. ಇದು ಸೂರ್ಯ, ಎಲಿಜಿಬಲ್ ಹುಡುಗ, ಬ್ಯಾಚುಲರ್, ರೆಡಿ ಟು ಮಿಂಗಲ್ ಅಲ್ವೇನು? ಗರ್ಲ್ ಫ್ರೆಂಡ್ ಹೇಳ ಇಲ್ಲ ಅಲ್ವಾ? ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಸೊ ಇವರು ನಿರಂಜನ್ ಅಂತ, ತುಂಬಾ ಸೀನಿಯರ್, ಒಂದು 40 ಮೇಕಪ್ ಮಾಡ್ತಿದ್ದಾರೆ. ಇವರಿಗೆ ವಯಸ್ಸು 60. ಜಿ ಅಲ್ಲಿ ಮಾಡ್ತಾರೆ, ಉದಯ ಟಿವಿ ಅಲ್ಲಿ ಮಾಡ್ತಾರೆ, ಕಲರ್ಸ್ ಅಲ್ಲಿ ಮಾಡ್ತಾರೆ, ಸುವರ್ಣ ಅಲ್ಲಿ ಮಾಡ್ತಾರೆ. ಮದ್ವೆ ಆಗಿಲ್ಲ, 10 ತಗೊಂಡಿದ್ದಾರೆ. ರಿಚೆಸ್ಟ್ ಮೇಕಪ್ ಆರ್ಟಿಸ್ಟ್ ಇಂಡಸ್ಟ್ರಿಯಲ್ಲಿ ಗೌಡ್ರು. ಮುಗೀತು, ಏನಾದ್ರು ಹೇಳ್ತೀರಾ? 4 ಎಪಿಸೋಡ್ ಮಾಡ್ತೀವಿ, ಇಡೀ ತಿಂಗಳು ನೋಡ್ತೀರಾ ನೀವು? ಒಂದಿನ ಮಾಡೋ ಕೆಲಸ. ಆಮೇಲೆ ಅನ್ಕೊಳ್ಳೋದು ಜನ, ಅಯ್ಯೋ ಎಷ್ಟು ದುಡ್ಡು ಮಾಡ್ತಾರಲ್ಲ, ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಪಾಪ. ವಾರಕ್ಕೊಂದ್ಸಲ ನಂಗೆ ಎಲ್ಲರೂ ಕೇಳೋದು, ವಾರಕ್ಕೊಂದ್ಸಲ ಬರ್ತೀರಾ, ಚೆನ್ನಾಗಿ ದುಡ್ಡು ಮಾಡ್ತೀವಿ, ತಿಂಗಳು ಒಂದಿನ ಶೂಟ್ ಮಾಡಿರ್ತೀವಿ. ನಮ್ಮ ಬಿಗ್ ಬಾಸ್ ಜೋಕ್ ಇನ್ನೂ ನಡೀತಾ ಇದೆ, ಫಸ್ಟ್ ನೈಟ್ ಜೋಕ್ ಈಗಲೂ ಟ್ರಾಲ್ ಆಗ್ತಾ ಇದೆ. ಅದನ್ನ ಟ್ರೆಂಡಿಂಗ್ ಅಲ್ಲಿ ಇಟ್ಟಿರುವಂತ ಏಕೈಕ ವ್ಯಕ್ತಿ ಇವರು. ಸೀಸನ್ 5 ಮುಂದೆ 6 ಆದ್ರೂ ಈಗಲೂ ಟ್ರೆಂಡ್ ಆಗ್ತಾ ಇದೆ. ಫಸ್ಟ್ ಟೈಮ್ ಅಲ್ಲ ನನ್ನ ಶೋಗೆ, ಮಗಳ ಶೋಗೆ. ಇವ್ರಿಗೆ ನಾನು ಎಷ್ಟು ದಿನ ಅನ್ಕೊಂಡಿದ್ದೆ ಬರೀ ಹೆಣ್ಮಕ್ಳೇ ಮಕ್ಕಳಿರೋದು ಅಂತ, ಗಂಡು ಮಕ್ಕಳು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಆಶ್ರಮ ಶುರು ಮಾಡ್ತಿದ್ದಾರೆ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಒಳ್ಳೊಳ್ಳೆ ಊಟ ಅಂತಾರೆ ಎಲ್ಲ ಮಕ್ಕಳಲ್ಲಿ. ಇವ್ರ ಫೇವರೇಟ್ ಮಾರ್ನಿಂಗ್. ನಾನು ಕೇಳ್ಪಟ್ಟೆ ನಿಮ್ಮ ಹತ್ರ ಫಾಸಿಲ್ ಇಯರಿಂಗ್ ಇದೆ, ರಿಂಗ್ ಇದೆ, ಫಿಂಗರ್ ರಿಂಗ್ ಇದೆ ಅಂತ. ದಯವಿಟ್ಟು ಮರಿದೆ, ಹಾಕೊಂಡು ಬನ್ನಿ, ಒಂಚೂರು ನೋಡಬೇಕು, ಒಂಚೂರು ಸ್ಕ್ಯಾಮ್ ಮಾಡಿದ್ದೀವಿ. ಪ್ಲೀಸ್ ತಗೊಂಡು ಹಾಕೊಂಡು ಬನ್ನಿ. ಸ್ಕ್ಯಾಮ್ ಕರಿಮಣಿ ಮಾಲಿಕನಿ ನನ್ನ ಸೆಕೆಂಡ್ ಎಪಿಸೋಡಿಗೆ ರೆಡಿ ಆಗಿದ್ದೀನಿ. 1/2 ಅಷ್ಟೇ ಟೈಮ್ ಕೊಟ್ಟಿದ್ದೀನಿ ನನಗೆ. ಇದ್ರಲ್ಲಿ ಯಾವ್ದಾದ್ರು ಒಂದು ತೆಗೀರಿ, ಇವು ಹಿಂಗೆ ಇದೆಲ್ಲ ಇದ್ರಲ್ಲಿ ಯಾವ್ದಾದ್ರು ಇಲ್ಲ. ನಾನು ಕಷ್ಟಜೀವಿ, ಕೆಲಸ ಮೊದಲು ಊಟ ಆಮೇಲೆ. ಇಲ್ಲ ನಿಜವಾಗ್ಲೂ ನಾನು ಬರೀ ಒಂದೇ ಒಂದು ಆ್ಯಪಲ್ಲು ಅರ್ಧ ಆರೆಂಜ್ ತಿಂದಿದ್ದೀನಿ 1 ಬೆಳಗ್ಗೆ. ಏನು ತಿಂದಿಲ್ಲ. ಸೊ ನಂದು 2 ಎಪಿಸೋಡ್ ಆಯಿತು, 4:30 ಟೈಮ್, 4 ಕಾಲಿಗೆ ಮುಗಿಸಿದ್ದು. ಊಟ ಮಾಡ್ತಿರೋದು ಈಗ, ಅಂದರೆ ಪ್ರಾಪರ್ ಆಗಿ ತಿಂತಾರದು ಈಗ. ಮತ್ತೆ ಮಧ್ಯದಲ್ಲಿ 2 ಸ್ಪೂನ್ ತಿಂದೆ ನಾನು. ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರೆ ವಂದನ. ಬಿರಿಯಾನಿ ಮಟನ್ ಬಿರಿಯಾನಿ ನಿರಂಜನ್ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರಲ್ಲ ತುಂಬ,
ಅವರೇ ತರಿಸ್ಕೊಟ್ಟಿದ್ದು ಮಟನ್ ಏನೋ ಸಮಥಿಂಗ್ ಖುಷ್ಕ. ನೋಡಿ, ಯೂಶ್ವಲಿ ನಾವು 3 episodes ಶೂಟ್ ಮಾಡಿದ್ದು, ಆದರೆ ಲಾಸ್ಟ್ ಟೈಮ್ ಶೂಟ್ ಮಾಡಿದಾಗ 3 episodes ಮಾಡೋಕ್ಕಲ್ಲ, ಬರೀ 2 episodes ಅಷ್ಟೇ ಶೂಟ್ ಮಾಡೋಕ್ಕಾಯ್ತು. ವ್ಯಾಲೆಂಟೈನ್ಸ್ ಡೇದು ಬ್ಯಾಲೆನ್ಸ್ ಏನಿತ್ತು, ಈ ವರಕ್ಕೆ ಹೋಗಿದೆ. ನಮ್ಮ ಗಂಟಲು ಆಲ್ಮೋಸ್ಟ್ 70% ಹಾಳಾಗಿದೆ. ಕಣ್ಣಲ್ಲಿ ಮುಕ್ಕಾಲು ಭಾಗ ನಿದ್ದೆ ಬಂದಿದೆ. ಮತ್ತು ನಾಳಿದ್ದು ಶೂಟ್ ಇದೆ, ಆಮೇಲೆ 2 ದಿನ ಬಿಟ್ಟು ಮತ್ತೆ ಶೂಟ್ ಇದೆ, 3 episodes. ಅದಾದ್ರೆ ಜಾಕ್ ಪಾಟ್ ಮುಗೀತು. ಒಂದನ್ನೊಂದು 3-4 ಶಾರ್ಟ್ಸ್ ಎಲ್ಲ ತೆಗೆದು ಕ್ರಿಯೇಟಿವಿಟಿ ತೋರಿಸು. ಸೂರ್ಯ, ಯಾಕೆ ಸೂರ್ಯ, ಹುಡುಗಿರೆಲ್ಲ ನಿನ್ನೂ ನೋಡ್ತಾರೆ, ಬಾ ಮುಖ ತೋರಿಸು. ನೋಡಿ, ನಿಮ್ಮಲ್ಲಿ ಯಾರಾದರೂ ಹೆಣ್ಣಿದ್ರೆ, ನಮ್ಮ ಸೂರ್ಯಂಗೆ 27 years ಗರ್ಲ್ ಫ್ರೆಂಡ್ ಇಲ್ಲ ಇಲ್ಲ ಅಂತ 3 ವರ್ಷದಿಂದ ನಾನು ಹತ್ರ ಸುಳ್ಳು ಹೇಳ್ತೇನೆ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಇಲ್ವಂತೆ, ಇವಾಗ ಸತ್ಯ ಹೇಳ್ತಾನೆ ಅಂತ ಅನ್ಕೊಂಡಿದ್ದೀನಿ. ಅರೆ, ಒಳ್ಳೆ ಹುಡುಗ, ತುಂಬ ಅತಿ ಅದಕ್ಕೆ ತುಂಬ ಕೇರ್ ಮಾಡ್ತಾರೆ. ಓ, ಸೊ ಇವನೇ ಸೂರ್ಯ. ನನಗೇನೆ ಈಗ ಇನ್ನೂ ಊಟ ಲಾಸ್ಟ್ ಸ್ಪೂನ್ ಇದೆ ಅಂದಾಗ್ಲೇ ಟೀ ಕೇಳಿದೆ, ಆರೆಂಜ್ ಬೇಕಾ ಅಂತ. ಕೆಲವೊಮ್ಮೆ ಏನು ಮಾಡ್ತಾನೆ, ಟೀ ಕೊಡ್ತಾನೆ ನಾನು ಸ್ಟೇಜ್ ಮೇಲಿದ್ದಾಗ, ಏನೋ ಟೈಮ್ ಸಿಕ್ಕರೆ ಟೀ ಕೊಡ್ತಾನೆ, ನೆಕ್ಸ್ಟ್ ಬ್ರೇಕ್ ಸಿಕ್ಕರೆ ಎಳ್ನೀರು ಕೊಡ್ತಾನೆ. ಆ ಟೀನೇ ಮುಗ್ದಿರಲ್ಲ, ಇನ್ನೊಂದು ಸ್ವಲ್ಪ ಗ್ಯಾಪಲ್ಲಿ ಆರೆಂಜ್ ಕೊಡ್ಲಾ, ಬಿಸ್ಕೆಟ್ ಕೊಡ್ಲಾ, ಒಟ್ಟು ನನ್ನ ಹೊಟ್ಟೆನ ಅವ್ನು ಯಾವ ಥರ ಟ್ರೀಟ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಬಟ್ ಸಿಕ್ಕಾಪಡೆ ಕೇರಿಂಗ್ ಇದೆ. ಇಷ್ಟಪಟ್ಟು ಮದುವೆ ಆದರೆ ಅಂದರೆ ಅಪ್ಪ ಹುಡುಗಿಗೆ ತಿನ್ಸಿ ತಿನ್ಸಿ ಗುಡಿಸಿ ಗುಡಿಸಿ ತಿನ್ಸಿ ತಿನ್ಸಿ ಗುಡಿಸಿ ಗುಡಿಸಿ ಇಡ್ತಾನೆ. ಜೀರೋ ಅಷ್ಟೇ, ನಮ್ಮ ಶೋ ಆಂಕರು ಫಸ್ಟ್ ಟೈಮ್ ಇವ್ರ ಜೊತೆ ಶೋ ಮಾಡ್ತಾ ಇದ್ದೀವಿ. ಒಳ್ಳೆ ರೇಟಿಂಗು ನನ್ನ ಕೆರಿಯರ್ಲಿ, ಫಸ್ಟ್ ಟೈಮ್ ಈ ಥರ ಒಂದು ರೇಟಿಂಗು, ಈ ಥರ ಸಕ್ಸಸ್ಫುಲ್ ಆಗಿ ಶೋ ನೆರವೇರಿಸ್ತಾ ಇದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಪರ್ಸ್ನಲಿ ನಾನು ತುಂಬ ಜನ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟೋ ಜನ ಆ್ಯಂಕರ್ಗಳ ಜೊತೆಗೆ. ಅದೇ ಫಾರ್ ದ ಫಸ್ಟ್ ಟೈಮ್ ನನಗೆ ಒಂದು ಪ್ರೊಡ್ಯೂಸರ್ ಆಗಿ 1% ನನಗೆ ಇವ್ರ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ. ಒಂದು ಊಟ ತಿಂಡಿ ಟ್ರಾವೆಲ್ಲು ಫುಡ್ಡು ಪೇಮೆಂಟು ಬಿಲ್ಲು ಮಾಡಿ ಅಂದರೂ ಮಾಡಲ್ಲ, ಆರಾಮಾಗಿ ನನಗೆ ಕೆಲಸ ನಡೆಸ್ಕೊಡ್ತಾ ಇದ್ದಾರೆ. ನಾನು ತುಂಬ ಪರ್ಸ್ನಲಿ ತುಂಬ ಖುಷಿಯಾಗಿ ಹೇಳ್ಕೊಂತ ಇದ್ದೀನಿ. ಮತ್ತು ಇನ್ನೊಂದು, ನಮ್ಮ ಪ್ರೊಡಕ್ಷನ್ಗೆ ಒಂದು ಲಕ್ಕಿ ಆ್ಯಂಕರ್ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ. ಯೋರ್ ವೆಲ್ಕಮ್. ಪೇಮೆಂಟ್ ಇನ್ವಾಯ್ಸ್ ಇವತ್ತೇ ರೇಸ್ ಮಾಡ್ತೀನಿ, ಹಾಕ್ಬಿಡಿ ಇವತ್ತೇ. ಬೆಳಿಗ್ಗೆಯಿಂದ ಕ್ಲಿಯರ್ ಆಗಿದೆ, ಅದು 1 ತಿಂಗಳಿಂದ ಹಾಕಿದ್ದು. ಹಾಯ್ ಪಾಪ, ಮುದ್ದು ಮಗನೇ, ಇನ್ನೂ ಒಂದು ಎಪಿಸೋಡ್ ಐತೆ ಬಾ. ಈಗ ಮನೆಗೆ ಹೋಗಿ ಊಟ ಮಾಡಿ ರಾತ್ರಿ ಮಲಗ್ಬೇಕು. ಪಾಪ ಈ ಮಗು ಇಲ್ಲೇ ಕೂತಿದೆ, ಕಷ್ಟ ಪಡ್ತಾ ಇದೆ. ಇನ್ನೊಂದು ತಿಂಗಳು ಕೆಲಸ ಇರಲ್ಲ ನನಗೆ. ಓಕೆ, ಸಿ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ನಮ್ಮ ಲೈಫ್ ಹಿಂಗೆ ಇರುತ್ತೆ, ಆಂಕರ್ಸ್ ಲೈಫು. ಸೊ ಸೆಟ್ಟಿಂದ ಕೊನೆಯದಾಗಿ ಕೆಳಗಿಳಿದು ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಲವ್ ಯು ಗೈಸ್, ಬಾಯ್.